ಸರ್ಕಾರದ ವಿರುದ್ಧ ಸಿಡಿದೆದ್ದ ನೌಕರರು ಏಳನೇ ವೇತನ ಆಯೋಗ ಜಾರಿಗೆ ಪಟ್ಟು ನಿನ್ನೆಯಿಂದ ಆರಂಭವಾಗಿದ್ದ ನೌಕರರ ಹೋರಾಟ ಈ ದಂಗೆ ಶಮನಕ್ಕೆ ರಾತ್ರಿಯಿಂದ ನಡೆದ ಸರ್ಕಸ್ಸು ಇದೆಲ್ಲ ಸರ್ಕಾರದ ವಿರುದ್ಧ ಬಂಡೆದ್ದ ನೌಕರ ಶಾಹಿ ಹೋರಾಟದ ದೃಶ್ಯಗಳು ನೀ ಕೊಡೆ ನಾ ಬಿಡೆ ಅಂತಿದ್ದ ಸರ್ಕಾರ ಮತ್ತು ನೌಕರರ ನಡುವಿನ ಸಂಗ್ರಾಮಕ್ಕೆ ಇವತ್ತು ವಿರಾಮ ಬಿದ್ದಿದೆ ನೌಕರರ ಹೋರಾಟಕ್ಕೆ ಭಾಗಶಃ ಜಯ ದಕ್ಕಿದ್ರೆ ಇತ್ತ ಬೊಮ್ಮಾಯಿ ಸರ್ಕಾರ ಕೂಡ ಸೋತು ಗೆದ್ದಿದೆ ಕಾರ್ಯಾಂಗದ ಪ್ರಮುಖ ಅಂಗವಾದ ನೌಕರ ವರ್ಗ ಎದ್ದ ಈ ಕ್ರಾಂತಿಗೆ ಸರ್ಕಾರ ರಾತ್ರಿಯಿಡೀ ಚಟಪಡಿಸಿತು ತಡರಾತ್ರಿ ಒಂದು ಗಂಟೆವರೆಗೆ ಸರಣಿ ಸಭೆಗಳು ನಡೆದ್ರೂ ಅಡ್ಡಗೋಡೆ ಮೇಲೆ ದೀಪವಿಟ್ಟ ಹಾಗಾಯಿತು ಬೆಳಗ್ಗೆ ಪಕ್ಷದ ಕಾರ್ಯಕ್ರಮಗಳಿಗೆ ಲಘು ಬಗೆಯಲ್ಲಿದ್ದ ಸಿಎಂ ಬೆಳಗ್ಗೆಯಿಂದಲೇ ನೌಕರರ ಜೊತೆ ಸ್ವತಃ ತಾವೇ ಸಂಧಾನಕ್ಕಿಳಿದು ಸಫಲ ಕಂಡ್ರು ಇದಕ್ಕೂ ಮುನ್ನ ಸರ್ಕಾರಿ ನೌಕರರ ಮನವೊಲಿಸಲು ಸಿಎಂ ಸರ್ಕಸ್ ಅನ್ನು ನಡೆಸಿದ್ರು ರಾತ್ರಿ ಸಭೆ ವಿಫಲವಾದ ಬಳಿಕ ಬೆಳಗ್ಗೆ ಮತ್ತೊಂದು ಸುತ್ತಿನ ಸಭೆ ನಡೆಸಿದ್ರು ಬಳಿಕ ಹಣಕಾಸು ಇಲಾಖೆಯ ಅಧಿಕಾರಿಗಳೊಂದಿಗೆ ರೇಸ್ ಕೋರ್ಸ್ ಬಳಿಯ ಸಿಎಂ ನಿವಾಸದಲ್ಲಿ ಚರ್ಚೆ ನಡೆಯಿತು ಬಳಿಕ ಎರಡನೇ ಸುತ್ತಿನ ಅಧಿಕಾರಿಗಳ ಜೊತೆಗಿನ ಸಭೆ ಬಳಿಕ ಅಂತಿಮ ನಿರ್ಧಾರಕ್ಕೆ ಸಿಎಂ ಸಮ್ಮತಿಯ ಮುದ್ರೆಯನ್ನ ಒತ್ತಿದ್ರು ಅಂತಿಮವಾಗಿ ರಾಜ್ಯ ಸರ್ಕಾರಿ ನೌಕರರ ಮುಷ್ಕರಕ್ಕೆ ಮಣಿದ ಸರ್ಕಾರ ವೇತನ ಹೆಚ್ಚಳ ಮಾಡಿ ಆದೇಶವನ್ನ ಹೊರಡಿಸಿದೆ ಬೆಳಗ್ಗೆ ಹಣಕಾಸು ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ ಸಿಎಂ ಬಳಿಕ ವೇತನ ಹೆಚ್ಚಳದ ಬಗ್ಗೆ ಘೋಷಣೆಯನ್ನ ಮಾಡಿದ್ದಾರೆ ಈ ಮೂಲಕ ನೌಕರರ ಕ್ರಾಂತಿ ಬಹುತೇಕ ಯಶಸ್ಸನ್ನ ಕಾಣ್ತು ಶೇಕಡ 17ರಷ್ಟು ವೇತನ ಹೆಚ್ಚಳಕ್ಕೆ ಸಿಎಂ ಬೊಮ್ಮಾಯಿ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟರು ಸಭೆಯಲ್ಲಿ ಶೇಕಡ 40ರಷ್ಟು ಹೆಚ್ಚಳಕ್ಕೆ ಆಗ್ರಹಿಸಿದ್ದ ನೌಕರರ ಬೇಡಿಕೆ ಅಸಾಧ್ಯ ಎಂದು ಸರ್ಕಾರ ಸ್ಪಷ್ಟವಾಗಿ ಹೇಳಿತು ಬಳಿಕ ಮಧ್ಯಂತರ ಪರಿಹಾರ ವೇತನಕ್ಕೆ ಒಪ್ಪಿಗೆ ಕೊಟ್ಟ ರಾಜ್ಯ ಸರ್ಕಾರ ಕೊನೆಗೆ ಶೇಕಡ 17ರಷ್ಟು ಮೂಲ ವೇತನ ಹೆಚ್ಚಳಕ್ಕೆ ಸಮ್ಮತಿಯನ್ನ ಸೂಚಿಸಿತು ಸಿಎಂ ಸೂಚನೆ ಬೆನ್ನಲ್ಲೇ ಶೇಕಡ 17ರಷ್ಟು ವೇತನವನ್ನ ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ 2023 ಏಪ್ರಿಲ್ 1ರಿಂದ ಈ ಹೊಸ ವೇತನ ಅನ್ವಯವಾಗಲಿದೆ ಅಂತ ಹಣಕಾಸು ಇಲಾಖೆಯ ಅಧೀನ ಕಾರ್ಯದರ್ಶಿ ಜಯಶ್ರೀ ಆದೇಶ ಪತ್ರವನ್ನ ಹೊರಡಿಸಿದ್ರು ಹಣಕಾಸಿನ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆ ಆಗಿದೆ ಅದರ ಅನ್ವಯ ಈಗಾಗಲೇ ನಾವು ಸೆವೆಂತ್ ಪೇ ಕಮಿಷನ್ ನೇಮಿಸಿದ್ದೇವೆ ಅದರ ಅನ್ವಯ ಮಾತುಕತೆ ಆದ ಮೇಲೆ ಅವರು ತಮ್ಮ ಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿ ಅವರು ತಮ್ಮ ಅನಿಸಿಕೆಗಳನ್ನೆಲ್ಲ ಹೇಳಿದ ಮೇಲೆ ಈಗ ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ ಇಂಟೀರಿಯಂ ರಿಲೀಫು ಸರ್ಕಾರಿ ನೌಕರರಿಗೆ 17% ಕೊಡುವಂಥದ್ದು ಒಪ್ಪಿಗೆ ಆಗಿದೆ ಅದಕ್ಕೆ ಆದೇಶಗಳು 17% ಅದಕ್ಕೆ ಆದೇಶ ಕೂಡ ಈಗ ಇಶ್ಯೂ ಆಗ್ತಾಯಿದೆ ಎನ್ ಪಿ ಎಸ್ ಬಗ್ಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನಾಗಿದೆ ಏನಿಲ್ಲ ರಿಪರ್ಕಷನ್ಸ್ ಏನಿದೆ ಫೈನಾನ್ಷಿಯಲ್ ಇಂಪ್ಲಿಕೇಷನ್ಸ್ ಇದೆ ಎಲ್ಲ ಸ್ಟಡಿ ಮಾಡೋದಕ್ಕೆ ನಮ್ಮ ಎ ಸಿ ಎಸ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ 2 ತಿಂಗಳ ಒಳಗಡೆ ಅದು ವರದಿ ಕೊಡೋದಕ್ಕೆ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ ಅದು ಕೂಡ ಆದೇಶ ಆಗ್ತದೆ ರಾಜ್ಯ ಸರ್ಕಾರಿ ನೌಕರರ ಮುಷ್ಕರಕ್ಕೆ ಮಣಿದ ಸರ್ಕಾರ ಕೊನೆಗೂ ತನ್ನ ಹಠ ಬಿಟ್ಟಿತ್ತು ಇತ್ತ ನೌಕರರು ಕೂಡ ತಮ್ಮ ಬೇಡಿಕೆಯ ಪಟ್ಟನ್ನ ಸಡಲಿಸಿದ್ರು ರಾಜ್ಯದ ಆರ್ಥಿಕ ಸಂಕಷ್ಟದ ನಡುವೆ ನೌಕರರ ವೇತನ ಹೆಚ್ಚಳ ಮಾಡಿ ಆದೇಶವನ್ನ ಹೊರಡಿಸ್ತು ಆದರೆ ನೌಕರರ ದಂಗೆ ವೇಳೆ ಸಿಎಂ ಬೊಮ್ಮಾಯಿ ತಮ್ಮ ಅನುಭವಗಳನ್ನೆಲ್ಲ ದಾರ ಎರೆದು ಪರಿಸ್ಥಿತಿ ಸಹಜಕ್ಕೆ ಮರಳುವಂತೆ ಮಾಡುವಲ್ಲಿ ಯಶಸ್ಸು ಕಂಡ್ರು ತಿಮ್ಮೇಗೌಡ ಜೊತೆ ಶಿವಪ್ರಸಾದ್ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಫಸ್ಟ್ ರಾಜ್ಯ ಸರ್ಕಾರಿ ನೌಕರರ ಮುಷ್ಕರಕ್ಕೆ ಕೊನೆಗೂ ಸರ್ಕಾರ ಮಣಿದಿದೆ ಸರ್ಕಾರ ಮತ್ತು ನೌಕರರ ನಡುವೆ ಒಪ್ಪಂದ ಏರ್ಪಟ್ಟಿದ್ದು ಮಧ್ಯಂತರ ಪರಿಹಾರ ವೇತನ ಶೇಕಡ 17ರಷ್ಟು ಹೆಚ್ಚಳ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಈ ಮೂಲಕ ಬಿಕ್ಕಟ್ಟಾಗಿ ಪರಿಣಮಿಸಿದ್ದ ನೌಕರರ ಹೋರಾಟವನ್ನು ಶಾಂತ ಮಾಡುವಲ್ಲಿ ಸಿಎಂ ಸಕ್ಸಸ್ ಆಗಿದ್ದಾರೆ ಹಾಗೂ ಶೇಕಡ 17ರಷ್ಟು ವೇತನ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದೆ ಸರ್ಕಾರಿ ನೌಕರರು ಸ್ಥಳೀಯ ಸಂಸ್ಥೆ ನೌಕರರು ಅನುದಾನಿತ ಶಿಕ್ಷಣ ಸಂಸ್ಥೆ ಮತ್ತು ವಿವಿ ಬೋಧಕೇತರ ಸಿಬ್ಬಂದಿ ಬೋಧಕೇತರ ಸಿಬ್ಬಂದಿಗೂ ಮಧ್ಯಂತರ ಪರಿಹಾರ ಮಂಜೂರು ಮಾಡಲಾಗಿದೆ ಮೂಲ ವೇತನವೆಂದರೆ ಸ್ಥಗಿತ ವೇತನ ಬಡ್ತಿ ಈ ವೇತನಗಳ ಜೊತೆಗೆ ಹೆಚ್ಚುವರಿ ವೇತನದ ಬಡ್ತಿ ಸೇರಿರುತ್ತದೆ ಈ ಮೂರು ಹೊರತುಪಡಿಸಿ ಬೇರೆ ಯಾವುದೂ ಸೇರ್ಪಡೆ ಇಲ್ಲ ಅಲ್ಲದೆ ನಿವೃತ್ತಿ ನೌಕರರಿಗೂ ಶೇಕಡ 17ರಷ್ಟು ಮಧ್ಯಂತರ ಪರಿಹಾರ ನೀಡಲಾಗಿದೆ ಒಟ್ಟಿನಲ್ಲಿ ಸರ್ಕಾರಿ ನೌಕರರ 24 ಗಂಟೆಯ ಹೋರಾಟ ಸಕ್ಸಸ್ ಆಗಿದ್ದು ಪ್ರತಿಭಟನೆ ಕೈಬಿಡಲಾಗಿದೆ
ನ್ಯೂಸ್ ಫಸ್ಟ್ ಬ್ಯೂರೋ. ಈ ಪರಿ ಆಕ್ರೋಶ ಭರಿತ ಮಾತಿನ ಯುದ್ಧಕ್ಕೆ ಕಾರಣವೇ ಸರ್ಕಾರಿ ನೌಕರರ ಮುಷ್ಕರ ವಾಪಸ್ ಪಡೆದಿದ್ದು. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಕ್ಷರಿ ಹಾಗೂ ಸಚಿವಾಲಯ ನೌಕರರ ಸಂಘದ ಅಧ್ಯಕ್ಷ ಪಿ ಗುರುಸ್ವಾಮಿ ಮಧ್ಯೆ ವಾಕ್ಸಮರವೇ ನಡೆದು ಹೋಗಿದೆ. ಏಕವಚನದಲ್ಲೇ ಉಭಯ ಅಧ್ಯಕ್ಷರು ಸಮರ ಸಾರಿದ್ದಾರೆ. ರಾಜ್ಯ ನೌಕರರ ಸಂಘದಲ್ಲೇ ಭುಗಿಲೆದ್ದ ಭಿನ್ನಾಭಿಪ್ರಾಯ. ಷಡಕ್ಷರಿ ಮತ್ತು ಪಿ ಗುರುಸ್ವಾಮಿ ನಡುವೆಯೇ ವಾಕ್ಸಮರ. ರಾಜ್ಯ ಸರ್ಕಾರಿ ನೌಕರರ ಮುಷ್ಕರ ವಾಪಸ್ ಪಡೆದಿದ್ದೆ ತಡ. ನೌಕರರ ಸಂಘದಲ್ಲೇ ಭಿನ್ನಾಭಿಪ್ರಾಯ ಭುಗಿಲೆದ್ದಿದೆ. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಕ್ಷರಿ ಹಾಗೂ ಸಚಿವಾಲಯ ನೌಕರರ ಸಂಘದ ಅಧ್ಯಕ್ಷ ಪಿ ಗುರುಸ್ವಾಮಿ ನಡುವೆ ಮಾತಿನ ಕಾಳಗವೇ ನಡೆದಿದೆ. ಷಡಕ್ಷರಿ ಮಾಡಿದ್ದು ಏಕಪಕ್ಷೀಯ ನಿರ್ಧಾರವೆಂದ ಗುರುಸ್ವಾಮಿ. ಮುಷ್ಕರವನ್ನ ವಾಪಸ್ ಪಡೆದಿದ್ದಕ್ಕೆ ಷಡಕ್ಷರಿ ವಿರುದ್ಧ ಆರೋಪ ಕೇಳಿ ಬಂದಿದೆ. ಅದರಲ್ಲೂ ಸಚಿವಾಲಯ ನೌಕರರ ಸಂಘದ ಅಧ್ಯಕ್ಷ ಪಿ ಗುರುಸ್ವಾಮಿ ಮಾತ್ರ ಕೆಂಡಾಕಾರಿದ್ರು. ಷಡಕ್ಷರಿ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡಿದ್ದು ಸರಿಯಲ್ಲ ಎಂದಿದ್ದಾರೆ. ಹೋರಾಟದಲ್ಲಿ ರಾಜಕಾರಣ ಬೆರೆಯಬಾರದು, ಷಡಕ್ಷರಿ ನಡೆ ಸರಿಯಲ್ಲ ಅಂತ ವಿರೋಧಿಸಿದ್ರು. ಒಂದು ಕಮಿಟಿಯನ್ನ ರಚನೆ ಮಾಡೋದ್ರ ಮುಖಾಂತರ ಸರ್ಕಾರಿ ನೌಕರರು ಕಣ್ಣೂರಿಸುವಂತ ತಂತ್ರವನ್ನ ಸರ್ಕಾರ ಬುದ್ಧಿವಂತಿಕೆಯನ್ನ ಜಾಣ ನಡೆಯನ್ನ ಇಟ್ಟಿದೆ. ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ದಡ್ರಾಗಿದ್ದಾರೆ ಸರ್. ರಾಜಕಾರಣ ಅವ್ರು ಮಾಡಬೇಕಾದ್ರೆ ರಾಜೀನಾಮೆ ಬಿಸಾಕಿ ರಾಜಕಾರಣಕ್ಕೆ ಹೋಗ್ಲಿ ಸರ್. ಸರ್ಕಾರಿ ನೌಕರು ಹೊಟ್ಟೆ ಮೇಲೆ ಯಾಕೆ ಕೊಡಬೇಕು? ಇದು ನನ್ನ ವಿಚಾರ. ಒಬ್ಬ ರಾಜ್ಯ ಅಧ್ಯಕ್ಷನಾಗಿ ನಾನು ಜೈಲಿಗೆ ಹೋಗೋಕ್ಕೂ ಸಿದ್ಧ, ನನಗೆ ನೌಕರಿನೇ ಬೇಡ ಅಂತ ಹೇಳ್ತಿದ್ದಂಥ ವ್ಯಕ್ತಿ ಅರ್ಧ ದಿವಸ ಮುಷ್ಕರನ ಮುಗಿಸ್ತೇನೆ ಮೊಟಕ್ಗೊಳಿಸಿ ನೀವು ಮುಷ್ಕರ ವಾಪಸ್ ತೆಗಿತೀರಿ ಅಂತಂದರೆ 17% ಮಾತ್ರ ಅಂತ ಹೇಳಿದ್ರ ಹಿಂದೆ. ಪಿ ಗುರುಸ್ವಾಮಿ ಭಾಷಣಕಾರ ಅಷ್ಟೇ ಎಂದು ಷಡಕ್ಷರಿ ಆಕ್ರೋಶ. ಮುಷ್ಕರ ವಾಪಸ್ ಪಡೆದ ನಡೆಯನ್ನ ಪಿ ಗುರುಸ್ವಾಮಿ ವಿರೋಧಿಸುತ್ತಿದ್ದಂತೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಕೆಂಡಾಮಂಡಲರಾದ್ರು. ಅವರು ಸ್ವಯಂ ಘೋಷಿತ ಅಧ್ಯಕ್ಷರು, ಕೇವಲ ಭಾಷಣಕಾರ ಅಷ್ಟೇ, ಕೆಲಸ ಮಾಡಲ್ಲ ಎಂದು ಷಡಕ್ಷರಿ ತಿರುಗೇಟು ನೀಡಿದ್ರು. ಅವ್ರನ್ನ ನಮ್ಮ ಸರ್ಕಾರಿ ನೌಕರ ಸಂಘದಿಂದ ಉಚ್ಚಾಟನೆ ಮಾಡಿದ್ದೇವೆ. ಅವರು ಸಚಿವಾಲಯ ನೌಕರರ ಸಂಘದ ಅಧ್ಯಕ್ಷರು ಅಂತ ಹೇಳಿಕೊಂಡು ನಿಮಗೆ ಹೇಳ್ತಾ ಇದ್ದಾರೆ. ಅದು ವೃಂದ ಸಂಘ, ಅಲ್ಲಿ ಸ್ವಯಂ ಘೋಷಿತ ಅಧ್ಯಕ್ಷರಾಗಿದ್ದಾರೆ, ಅವ್ರು ಚುನಾವಣೆಯಲ್ಲಿ ಗೆದ್ದಿಲ್ಲ. ಇದು 10 ಲಕ್ಷ ನೌಕರರ ಅಭಿಪ್ರಾಯ, ವೃಂದ ಸಂಘಗಳ ಅಭಿಪ್ರಾಯ. ಒಂದು ನೋಡಿ, ಇಲ್ಲಿ ಬಂದಿರೋ ವೃಂದ ಸಂಘಗಳ ಅಧ್ಯಕ್ಷ ಇದ್ದಾರೆ, 70,000-80,000 ಜನ ನೌಕರರು ಪ್ರತಿನಿಧಿಸೋರು, ಅರ್ಥ ಆಯ್ತಲ್ಲ. ಇವ್ರು ಎಷ್ಟು ಜನ, ಇವ್ರು ಸ್ವಯಂ ಘೋಷಿತ ಅಧ್ಯಕ್ಷ ಪ್ರತಿನಿಧಿಸಲ್ಲ, ಚುನಾವಣೆನೇ ಮಾಡಿಲ್ಲ. ಹಾಗಾಗಿ ಅವ್ರಿಗೇನು ತುಂಬ ಬೆಲೆ ಸ್ಕೋಪ್ ಕೊಡುವಂಥದ್ದಲ್ಲ. ಅವ್ರು ಸ್ವಲ್ಪ ಈ ಪಬ್ಲಿಸಿಟಿ ಮ್ಯಾನ್, ಎಲ್ಲಾದರೂ ಕೂಡ ಪಬ್ಲಿಸಿಟಿಗೆ ಹೋಗಿ ಭಾಷಣ ಒಟ್ಕೋತ್ರು ಭಾಷಣ ಹೊಡಿತಾರೆ, ರಿಸಲ್ಟ್ ಜೀರೋ ಮೇಡಮ್. ಇವರಿಬ್ಬರ ನಡುವಿನ ಮಾತಿನ ಕಾಳಗದಲ್ಲಿ ಎನ್ಪಿಎಸ್ ಹೋರಾಟ ಸಂಘದ ಅಧ್ಯಕ್ಷ ಶಾಂತಾರಾಮ್ ಕೂಡ ಮಧ್ಯಪ್ರವೇಶಿಸಿದ್ದಾರೆ. ಷಡಕ್ಷರಿ ನಡೆಗೆ ಶಾಂತಾರಾಮ್ ಕೂಡ ವಿರೋಧಿಸಿದ್ದಾರೆ, ಜೊತೆಗೆ ನಮ್ಮ ಹೋರಾಟ ಮುಂದುವರಿಸುತ್ತೇವೆ ಎಂದಿದ್ದಾರೆ. ಎಲ್ಲಾ ರೀತಿಯಿಂದ ಕೂಡ ಫೇಲೂರ್ ಆಗಿರೋದ್ರಿಂದ, ಇವರ ಭರವಸೆ ಮತ್ತು ಸರ್ಕಾರಕ್ಕೆ ಮಂಡಿ ಊರಿರೋದ್ರಿಂದ ಇವರು ಏನು ಇವತ್ತು ಮೊನ್ನೆ ಕೊಟ್ಟಿರುವಂಥ ಮಾತೇನಿದೆ, ಇವತ್ತು 6 ಲಕ್ಷ ಸರ್ಕಾರಿ ನೌಕರರ ಮತ್ತು 6 ಲಕ್ಷ ನಿಗಮ ಮಂಡಳಿಗಳ ನೌಕರರ ಏನು ಭಾವನೆಗಳಿತ್ತು, ಆ ಭಾವನೆಗಳಿಗೆ ಕಠೋರವಾದಂಥ ಧಕ್ಕೆಯನ್ನು ಉಂಟು ಮಾಡಿರುವಂಥದ್ದು ಅದಕ್ಕೆ ನೇರವಾದಂಥ ಹೊಣೆ ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರದ್ದಾಗಿದೆ. ಸದ್ಯ ಮುಷ್ಕರ ನಡೆಸುತ್ತಿದ್ದ ನೌಕರರ ಸಂಘದ ವೃಂದದಿಂದಲೇ ಸಾಕಷ್ಟು ಗೊಂದಲ ಏರ್ಪಟ್ಟಿದೆ. ಷಡಕ್ಷರಿ ನಡೆಯನ್ನ ಗುರುಸ್ವಾಮಿ ಮತ್ತು ಶಾಂತಾರಾಮ್ ಖಂಡಿಸಿದ್ದಾರೆ. ಒಟ್ಟಾರೆ ನೌಕರರ ಪರ ಹೋರಾಡುತ್ತಿದ್ದವರ ನಡುವೆಯೇ ಈಗ ಮತ್ತೊಂದು ಹೋರಾಟ ಶುರುವಾಗಿದೆ. ತಿಮ್ಮೇಗೌಡ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ಹೋಗಲ್ಲ ಹೋಗಲ್ಲ, ನಮ್ಮ ಬೇಡಿಕೆ ಈಡೇರೋವರೆಗೂ ಸ್ಥಳದಿಂದ ಹೋಗಲ್ಲ, ಹೀಗೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಾ ಇರೋ ಪ್ರತಿಭಟನಾಕಾರರು ಯಾವ ಪಕ್ಷದವರು ಅಲ್ಲ. ಬದಲಾಗಿ ಪ್ರತಿ ಮಗುವಿಗೆ ಶಿಕ್ಷಣದ ಮೊದಲ ಹಂತ ಪರಿಚಯಿಸೋ ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ಸಾಕಷ್ಟು ಸಮಸ್ಯೆಗಳನ್ನ ಹೊತ್ತು ಪ್ರತಿ ವರ್ಷ ಅಂಗನವಾಡಿ ಕಾರ್ಯಕರ್ತೆಯರು, ನಿವೃತ್ತ ಕಾರ್ಯಕರ್ತೆಯರು ವಿವಿಧ ಭಾಗಗಳಿಂದ ಸಿಲಿಕಾನ್ ಸಿಟಿಗೆ ಬರ್ತಾರೆ. ತಮ್ಮ ಬೇಡಿಕೆ ಈ ಬಾರಿಯಾದರೂ ಈಡೇರಬಹುದು ಅನ್ನೋ ಹುಸಿ ನಿರೀಕ್ಷೆಯಲ್ಲಿರ್ತಾರೆ. ಅದರಂತೆ ಇವತ್ತು ಕೂಡ ಬೇಡಿಕೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಫೆಡರೇಷನ್ನಿಂದ ಅನಿರ್ದಿಷ್ಟಾವಧಿ ಹೋರಾಟ ಮಾಡುತ್ತಿದ್ದಾರೆ. ಹಲವಾರು ಬಾರಿ ಸಭೆಗಳು ನಡೆಸಿದಂತಹ ಅಧಿಕಾರಿಗಳು ಮತ್ತು ಮಂತ್ರಿಗಳು ಬೇಡಿಕೆಗಳನ್ನು ಪರಿಶೀಲಿಸಿ ಬಗೆಹರಿಸಿ ಬಂದರು. ಆದರೆ ಮೊನ್ನೆ ನಡೆದಂಥ ಬಜೆಟ್ ಸೆಷನ್ನಲ್ಲಿ ನಮ್ಮ ಬೇಡಿಕೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಆ ಕಾರಣಕ್ಕೆ ಇವತ್ತು ವಯೋವೃದ್ಧರು,
ಇವತ್ತು ಕಾಯಿಲೆ ಕಸಾಲೆಗಳಿಂದ ಬಳಲ್ತಾ ಇರತಕ್ಕಂತ ವಯೋವಿರುದ್ಧರ ಬದುಕು ಬಹಳ ಚಿಂತಾಕ್ರಾಂತವಾಗಿದೆ. ಅಂತ ನಿಕೃಷ್ಟವಾಗಿರ್ತಕ್ಕಂಥ ಬದುಕನ್ನು ಸವಿಸ್ತಾ ಇರತಕ್ಕಂಥ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರಿಗೆ ನಾವು ಮಾಸಿಕವಾಗಿ 5,000 ಪಿಂಚಣಿ ಕೊಡಿ ಅಂತೇಳಿ ಒತ್ತಾಯ ಮಾಡಿದ್ದೀವಿ. ಹಾಗೆ ಏನು ಸುಪ್ರೀಂ ಕೋರ್ಟ್ ಆಶಯ ಗ್ರಾಜ್ಯುಟಿ ತೀರ್ಪನ್ನ ಜಾರಿಗೊಳಿಸ್ಬೇಕು ಅಂತೇಳಿ, ಆದರೆ ಸರ್ಕಾರ ನಮ್ಮ ಮೂಗಿಗೆ ತುಪ್ಪ ಸೋರ್ತಕ್ಕಂಥ ಕೆಲಸ ಮಾಡಿದೆ. ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಗ್ರಾಚ್ಯುಟಿ ಮತ್ತು ಮಾಸಿಕ ಪೆನ್ಷನ್ ಜಾರಿಗೊಳಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅವರು ಅಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ 1,000 ರೂಪಾಯಿ ಕೊಟ್ಟು ಮುಗಿಗೆ ತುಪ್ಪ ಒರೆಸುವಂಥ ಕೆಲಸ, ಮತ್ತೇನು ಗ್ರಾಚ್ಯುಟಿಯನ್ನು ಭವಿಷ್ಯಾರ್ಥಿವಾಗಿದ್ರೆ ಈಗ ತಾನೇ ಹೋಗ್ತಿರ್ತಕ್ಕಂಥವ್ರಿಗೆ ಕೊಡ್ತೀವಿ ಅಂತ ಹೇಳಿ ಕೊಟ್ಟರು. ಈಗ ಈ ನಿವೃತ್ತಿಯಾಗಿ ಗೌರವಧನ ಅಂತ ಹೇಳಿದ್ದೀರಿ, ತಾತ್ಕಾಲಿಕ ಅಂತ ಹೇಳಿದ್ದೀರಿ, ಅವರನ್ನು ನೀವು 60 ವರ್ಷವನ್ನು ನಿಗದಿ ಮಾಡಿ ಮನೆಗೆ ಕಳಿಸ್ಬಿಟ್ರಿ. ಮನೆಗೆ ಕಳಿಸಿದ್ಮೇಲೆ ಅವರಿಗೆ ನೀವು ನಿವೃತ್ತಿ ವೇತನ ಕೊಡಬೇಕಲ್ಲ. ನಿವೃತ್ತಿ ವೇತನ ಕೊಡದೆ ನೀವು ನಿವೃತ್ತಿ ವಯಸ್ಸನ್ನು ನಿಗದಿ ಮಾಡಿ ಕಳಿಸಿದ್ದೀರಿ. ನಿವೃತ್ತಿ ಆಗಿರ್ತಕ್ಕಂಥವರಿಗೆ ನೀವು 5,000 ರೂಪಾಯಿ ಪಿಂಚಣಿ ಕೊಡಲೇಬೇಕು. ಅಲ್ಲೂ ಅನ್ನ ಇಲ್ಲ, ಇಲ್ಲೂ ಅನ್ನ ಇಲ್ಲ, ಸತ್ರ ಇಲ್ಲೇ ಸಾಯ್ತೀವಿ ಅಂತ ಹೇಳಿ ಬಂದಿದ್ದಾರೆ. ಅವರನ್ನು ಸಾಯಿಸದೆ ಮುಂದೆ ತಮಗೆ ಮತದಾನದ ಭವಿಷ್ಯ ಇದೆ, ಮತದಾನಕ್ಕೆ ಮಲಗಿರೋರನ್ನ ಕರ್ಕೊಂಡೋಗಿ ಮತ ಹಾಕಿಸ್ಕೊಳ್ತೀರಿ, ಈ ರಾಜ್ಯ ಆಳಕ್ಕೆ ಬರ್ತೀರಿ, 5 ವರ್ಷ ಆಳೋ ನೀವು, ಜೀವನ ಪರ್ಯಂತ ನಿಮಗೆ ನಿವೃತ್ತಿ ವೇತನ ಮಾಡ್ಕೊಳ್ತೀರಿ ಸ್ವಾಮಿ. ಈ ಬಾರಿಯಾದರೂ ಅಂಗನವಾಡಿ ಕಾರ್ಯಕರ್ತೆಯರ ಬಗ್ಗೆ ಸರ್ಕಾರ ಗಮನ ಹರಿಸುತ್ತಾ ಅವರ ಎಲ್ಲ ಬೇಡಿಕೆಗಳನ್ನು ಈಡೇರಿಸುತ್ತಾ ಕಾದು ನೋಡಬೇಕು. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ಒಂದ್ ಕಡೆ ಅಡುಗೆ ಮಾಡುತ್ತಾ ಮತ್ತೊಂದ್ ಕಡೆ ಟಿವಿ ನೋಡುತ್ತಾ ಕುಳಿತುಕೊಳ್ಳೋ ಮಹಿಳೆಯರು, ತಿಂಗಳ ಮೊದಲ ದಿನ ಸಂಬಳ ಬಂತು ಅಂತ ಖುಷಿಯಾಗಿರೋರು ಈ ಸುದ್ದಿ ನೋಡಲೇಬೇಕು. ಯಾಕಂದ್ರೆ ಇಲ್ಲಿದೆ ನಿಮಗೊಂದು ಶಾಕಿಂಗ್ ನ್ಯೂಸ್. ಹೌದು, ತಿಂಗಳ ಮೊದಲ ದಿನ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಏರಿಕೆಯಾಗಿದೆ. ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬೆಲೆ 50 ರೂಪಾಯಿ ಏರಿಕೆಯಾಗಿದ್ದು ಜನರ ಜೇಬಿಗೆ ಕತ್ತರಿ ಬೀಳಲಿದೆ. ವಾಣಿಜ್ಯ ಉದ್ದೇಶದಿಂದ ತೈಲ ಕಂಪನಿಗಳು ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ಹೆಚ್ಚಿಸಿವೆ. ಇಂದಿನಿಂದಲೇ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆಗಳು ಹಾಗೂ ಗೃಹ ಬಳಕೆಯ ಸಿಲಿಂಡರ್ ಬೆಲೆಯಲ್ಲಿ ಏರಿಕೆಯಾಗಿದೆ. ಇನ್ನು ಯಾವ ಯಾವ ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಏರಿಕೆಯಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಬೆಂಗಳೂರಿನಲ್ಲಿ 1,105 ರೂಪಾಯಿ 50 ಪೈಸೆ ಇದ್ದ ಬೆಲೆ ಇಂದಿನಿಂದ 1,055 ರೂಪಾಯಿ 50 ಪೈಸೆಗೆ ಏರಿಕೆಯಾಗಿದೆ. ದೆಹಲಿಯಲ್ಲಿ 1,053 ರೂಪಾಯಿ ಇದ್ದ ಬೆಲೆ ಇಂದಿನಿಂದ 1,103 ರೂಪಾಯಿ ಏರಿಕೆಯಾಗಿದೆ. ಮುಂಬೈನಲ್ಲಿ 1,052 ರೂಪಾಯಿ 50 ಪೈಸೆ ಇದ್ದ ಬೆಲೆ ಇಂದಿನಿಂದ 1,102 ರೂಪಾಯಿಗೆ ಮಾರಾಟ ಮಾಡಲಾಗುತ್ತೆ. ಕೋಲ್ಕತ್ತಾದಲ್ಲಿ 1,079 ರೂಪಾಯಿ ಇದ್ದ ಬೆಲೆ ಇಂದಿನಿಂದ 1,129 ರೂಪಾಯಿಗೆ ದೊರೆಯಲಿದೆ. ಇನ್ನು ಚೆನ್ನೈನಲ್ಲಿ 1,068 ರೂಪಾಯಿ 50 ಪೈಸೆ ಇದ್ದ ಬೆಲೆ ಇಂದಿನಿಂದ 1,118 ರೂಪಾಯಿ 5 ಪೈಸೆಗೆ ಏರಿಕೆಯಾಗಿದೆ. ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಕಾವು ಹೆಚ್ಚಾಗಿರುವಾಗಲೇ ಸಿಲಿಂಡರ್ ಬೆಲೆ ಏರಿಕೆಯಾಗಿರುವುದು ಮಧ್ಯಮ ವರ್ಗದ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಬೆಂಗಳೂರು. ತಂದೆ ತಾಯಿ ಕಷ್ಟಪಟ್ಟು ದುಡಿದು ಮಕ್ಕಳು ಕಲಿತು ವಿದ್ಯಾವಂತರಾಗಲಿ ಅಂತ ಶಾಲಾ ಕಾಲೇಜ್ಗೆ ಕಳಿಸ್ತಾರೆ. ಆದರೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿಕೊಡಬೇಕಾದ ಶಿಕ್ಷಕರೇ ತಪ್ಪು ದಾರಿ ಹಿಡಿದ್ರೆ ವಿದ್ಯಾರ್ಥಿಗಳು ಯಾವ ದಾರಿ ಹಿಡಿಬೇಕು? ಈ ಪ್ರಶ್ನೆ ಕೇಳೋಕೆ ಕಾರಣ ಈ ಪ್ರಶ್ನೆ ಪತ್ರಿಕೆಗಳು. ಪರೀಕ್ಷೆ ನಡೆಯುವುದಕ್ಕಿಂತ ಮುಂಚಿತವಾಗಿ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಲಾಗಿದೆ ಅನ್ನೋ ಆರೋಪ ಐಡಿಯಾ ವರ್ಲ್ಡ್ ಕಾಲೇಜ್ನ ವಿರುದ್ಧ ಕೇಳಿಬಂದಿದೆ. ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಕಳ್ಳಾಟವಾಡ್ತಿರೋ ಖಾಸಗಿ ಕಾಲೇಜು ಪ್ರತಿ ವಿದ್ಯಾರ್ಥಿಗಳಿಂದ ವರ್ಷಕ್ಕೆ 3 ಲಕ್ಷ ಹಣ ವಸೂಲಿ ಮಾಡಿದ ಆರೋಪ ಕೂಡ ಕೇಳಿಬಂದಿದೆ. ನಗರದ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿರುವ ಐಡಿಯಾ ವರ್ಲ್ಡ್ ಕಾಲೇಜ್ನ ಫ್ಯಾಷನ್ ಡಿಸೈನ್ ಮತ್ತು ಇಂಟೀರಿಯರ್ ಪರೀಕ್ಷೆಯ ಪೇಪರ್ ವಿಭಾಗದಲ್ಲಿ ಅಕ್ರಮವಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಇಲ್ಲ, ಕ್ವಶನ್ ಪೇಪರ್ ಸೆಟ್ ಮಾಡೋದು ಬಂದು BOE, ಬೋರ್ಡ್ ಆಫ್ ಎಕ್ಸಾಮಿನರ್ಸ್. ಓಕೆ, ಸೊ ಅವರು ಮಾಡೆಲ್ ಕ್ವಶನ್ ಪೇಪರ್ಸ್ ಕೊಟ್ಟಿರ್ತಾರೆ. ಸೊ ಅದೇ ಕ್ವಶನ್ ಪೇಪರ್ಸ್ ನಾವಿಲ್ಲಿ ಇಟ್ಕೊಂಡು, ಒಬ್ಬರು ಎಕ್ಸ್ಟರ್ನಲ್ ಎಕ್ಸಾಮಿನರು, ಒಬ್ಬರು ಇಂಟರ್ನಲ್ ಎಕ್ಸಾಮ್ನ ಇರ್ತಾರೆ. ಮೋರ್ಓವರ್ ಇದು ಪ್ರಾಕ್ಟಿಕಲ್ ಎಕ್ಸಾಮ್ಸ್. ಸೊ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಏನು ಮಾಡ್ತಾರೆ, ಸೊ ರ್ಯಾಂಡಮ್ಲಿ ದೇ ವಿಲ್ ಟಿಕ್ ದಟ್ ಕ್ವಶನ್. ಈ ಆರೋಪದ ಬಗ್ಗೆ ಕಾಲೇಜು ಆಡಳಿತ ಮಂಡಳಿ ಪ್ರತಿಕ್ರಿಯೆ ನೀಡಿದ್ದು ಈ ಎಲ್ಲ ಆರೋಪಗಳನ್ನು ತಳ್ಳಿಹಾಕಿದೆ. ಡೆಫಿನೆಟ್ಲಿ ವಿತೌಟ್ ಅವರ್ ಕನ್ಸರ್ನ್ ಅವರು ಕಳಿಸಿರೋದು ಮೊದಲನೇ ತಪ್ಪು. ಅವ್ರಿಗೆ ರಿಪ್ಲೈ ಕೇಳ್ತೀನಿ, BOE ಆಲ್ರೆಡಿ ನಾನು
ಯಾಕೆ ವಿತೌಟ್ ಅದು ಕ್ವಶನ್ ಪೇಪರ್ ಹೆಂಗೆ ಕ್ವಶನ್ ಪೇಪರ್ ಯಾಕೆ ಬರುತ್ತೆ ಅಂತ ನಾನು ಮೊದಲನೇ ಅವ್ರು ಮಾಡೆಲ್ ಪೇಪರ್ನ ಕಾಲೇಜ್ ಅವರು ಕೊಟ್ಟಿದ್ದಾರೆ ಸರ್ ಅಂತ ಹೇಳಿದ್ರು. ಅದು ಮಾಡೆಲ್ ಪೇಪರ್ ಕೊಡ್ಬೇಕಾದ್ರೆ ನಮ್ದು ಲೋಗೋನ ಯಾಕೆ ಯೂಸ್ ಮಾಡಿದ್ರು ಅಂತ ನನ್ನ ಕ್ವಶನ್. ದಟ್ ಇಸ್ ದ ಫಸ್ಟ್ ಕ್ವಶನ್. ನೀವು ಲೋಗೋ ಯೂಸ್ ಮಾಡಿ ವಿತೌಟ್ ಮೈ ಅವರ್ ನಾಲೆಜ್ ಕೊಡಂಗಿಲ್ಲ. ಆದರೆ ಎಕ್ಸಾಮಿನೇಷನಲ್ಲಿ ಅಲ್ಲಿ ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಇಬ್ಬರೂ ಇರ್ತಾರೆ. ಅವರು ಯಾವ್ದಾದ್ರು ಎರಡನ್ನ ಬೇರೆ ಬೇರೆ ಹುಡುಗರಿಗೆ ಬೇರೆ ಬೇರೆ ಕೊಟ್ಟು ಎಕ್ಸಾಮಿನೇಷನ್ನ ಮಾಡ್ತಾರೆ. ಆಮೇಲೆ ಅದು ಕ್ಲೋಸ್ಡು, ಅದು ಆಚೆಗೆ ಬರಲ್ಲ. ಆಮೇಲೆ ಕ್ವಶನ್ ಪೇಪರನ್ನು ಆ ಥರ ಕ್ವಶನ್ ಪೇಪರ್ ಅನ್ನೋದು ಅವತ್ತೊಂದು ದಿನದ ಎಕ್ಸಾಮಿನೇಷನ್ ಅವರೇ ಮಾಡ್ತಾರೆ, ಅದು ಮುಗಿಯುತ್ತೆ ಅಷ್ಟೇ. ಆ ಥರ ನಾವೇನು ಸಪರೇಟ್ ಕ್ವಶನ್ ಪೇಪರ್ನ ಪ್ರಿಂಟ್ ಮಾಡಿ ಯಾರಿಗೂ ಕಳಿಸುವುದಿಲ್ಲ. ಆ ಥರ ಸರ್, ಆ ಥರ ಏನಾರು ಇದ್ದರೆ ಡೆಫಿನೆಟ್ಲಿ ನಾನು ಅದು ಏನಂತಂದರೆ ಆ್ಯಕ್ಷನ್ ಕೇಳ್ತೀವಿ, ಯಾಕೆ ಹಿಂಗೆ ಮಾಡಿದ್ದಾರೆ ಏನು ಅಂತ. ಅದರ ಮೇಲೆ ನಾವು ನಮ್ಮ ರೂಲ್ಸಲ್ಲಿ ಏನಿದೆ ಅದನ್ನು ಆ್ಯಕ್ಷನ್ ಡೆಫಿನೆಟ್ಲಿ. ಇನ್ನೂ ನಿಯಮ ಉಲ್ಲಂಘನೆ ಮಾಡಿ ಪರೀಕ್ಷೆ ನಡೆಸಿದ IDEA ವರ್ಲ್ಡ್ ಕಾಲೇಜಿನ ವಿರುದ್ಧ ವಿವಿ ಕ್ರಮ ಕೈಗೊಳ್ಳಲು ಮುಂದಾಗಿದೆ. ಪ್ರಾಂಶುಪಾಲರು ಇದು ಮಾದರಿ ಪ್ರಶ್ನೆ ಪತ್ರಿಕೆ ಅಂತಿದ್ದಾರೆ. ವಿದ್ಯಾರ್ಥಿಗಳು ಇಲ್ಲ ಇದು ಮೇನ್ ಎಕ್ಸಾಮ್ ಪೇಪರ್ ಅಂತಿದ್ದಾರೆ. ಯಾರು ಸುಳ್ಳು ಹೇಳ್ತಿದ್ದಾರೆ, ಯಾರು ಸತ್ಯ ಹೇಳ್ತಿದ್ದಾರೆ ಗೊತ್ತಿಲ್ಲ. ಈ ಬಗ್ಗೆ ಸೂಕ್ತ ತನಿಖೆಯಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕಿದೆ. ಭೂಮಿಕಾ, ನ್ಯೂಸ್ ಫಸ್ಟ್, ಬೆಂಗಳೂರು. ಜನಸೇವಕ ಕರ್ನಾಟಕ ಸರ್ಕಾರದ ಬಹು ಉಪಯೋಗಿ ಯೋಜನೆ ಇದಾಗಿದ್ದು, ರಾಜ್ಯದ ನಾಗರಿಕರ ಮನೆ ಮನೆ ಬಾಗಿಲಿಗೆ ಸರ್ಕಾರದ ಸೇವೆಗಳನ್ನು ತಲುಪಿಸಿ ಅವರ ದೈನಂದಿನ ಜೀವನವನ್ನು ಸುಗಮಗೊಳಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ನಾಗರಿಕರು ತಮ್ಮ ಅನುಕೂಲದ ದಿನ ಹಾಗೂ ಸಮಯ, ಅಂದರೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಜನಸೇವಕ ಸಹಾಯವಾಣಿಗೆ ಕರೆ ಮಾಡಿ ಸ್ಲಾಟ್ ಬುಕ್ ಮಾಡಬಹುದು. 0804455555 ಕರೆ ಮಾಡಿದರೆ ಜನಸೇವಕ ಸಿಬ್ಬಂದಿ ಈ ಯೋಜನೆಯಲ್ಲಿ ಸಿಗುವ ಸೇವೆಗಳ ಕುರಿತು ಎಲ್ಲ ಮಾಹಿತಿ ನೀಡುತ್ತಾರೆ. ಸಂಪರ್ಕ ಸಾಧ್ಯವಾಗಿಲ್ಲ ಅಂದರೆ www.janasevakakarnataka.gov.in ವೆಬ್ಸೈಟ್ಗೆ ಲಾಗಿನ್ ಆಗಿ ಸೇವೆಗಳ ಮಾಹಿತಿ ಪಡೆಯಬಹುದಾಗಿದೆ. ಇನ್ನು ಜನಸೇವಕದಲ್ಲಿ 10 ಹಲವು ಇಲಾಖೆಗಳಲ್ಲಿ 100+ ಸೌಲಭ್ಯಗಳು ದೊರೆಯುತ್ತಿದ್ದು, ಅದರಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯೂ ಸೇರಿದೆ. ಜನಸೇವಕ ಅಡಿಯಲ್ಲಿ ಇಲ್ಲಿ ಸಿಗುವ ಸೇವೆಗಳೇನು ಅಂತ ನೋಡೋದಾದರೆ, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಅಡಿಯಲ್ಲಿ ಜನನ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಬಹುದು. ಜನನ ನೋಂದಣಿಗೆ ಕೂಡ ಅರ್ಜಿ ಸಲ್ಲಿಸಬಹುದು. ಅಲ್ಲದೆ ಮರಣ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಹಾಕಬಹುದು. ಇನ್ನು ಮರಣ ನೋಂದಣಿಗಾಗಿ ಕೂಡ ಅರ್ಜಿ ಸಲ್ಲಿಸಬಹುದು. ಹೀಗೆ 10 ಹಲವು ಸೇವೆಗಳನ್ನು ಜನಸೇವಕ ಯೋಜನೆಯ ಮೂಲಕ ಪಡೆಯಬಹುದಾಗಿದೆ. ನಿಜಕ್ಕೂ ಇದೊಂದು ಅತ್ಯುತ್ತಮ ಜನೋಪಯೋಗಿ ಸೇವೆಯಾಗಿದ್ದು, ನಾಗರಿಕರಿಗೆ ಅವಶ್ಯವಿರುವ ಸೇವೆ ಸುಲಭವಾಗಿ ಸಿಗಲಿದೆ. ಮಲ್ಲೇಶ್ವರಂನ ಗಿರಿಜಾ ರಾಮ ದೈವಜ್ಞ ಭವನದಲ್ಲಿ ಪ್ರಥಮ ಬಾರಿಗೆ ರಾಜ್ಯಮಟ್ಟದ ಸಾಹಿತ್ಯೋತ್ಸವ ದೈವಜ್ಞ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮ ಜರುಗಿದೆ. ದೈವಜ್ಞ ಬ್ರಾಹ್ಮಣ ಸಖಿ ಸಂಘದ ವತಿಯಿಂದ ಆಯೋಜನೆಯಾದ ಕಾರ್ಯಕ್ರಮಕ್ಕೆ ಸಾಹಿತಿ ಹಾಗೂ ಚುಕ್ಕಿ ಚಿತ್ರದ ಕಲಾವಿದ ಮೋಹನ್ ವರ್ಣೇಕರ್ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಸಾಧಕರು, 11 ಅಗಲಿದ ಸಾಹಿತಿಗಳ ವಾರಸುದಾರರಿಗೆ, 19 ಯುವ ಸಾಹಿತಿಗಳು, ಪತ್ರಕರ್ತರು ಸೇರಿದಂತೆ ಹಲವರಿಗೆ ಸನ್ಮಾನ ಮಾಡಲಾಯಿತು. ಜೊತೆಗೆ 9 ಪುಸ್ತಕಗಳ ಬಿಡುಗಡೆಯನ್ನು ಮಾಡಲಾಯಿತು. ಮೋಹನ್ ವರ್ಣೇಕರ್ ರಚಿಸಿದ 67 ಪುಸ್ತಕಗಳ ಮುಖಪುಟಗಳನ್ನು ಹಾಗೂ ಹಲವು ಪುಸ್ತಕಗಳನ್ನು ಪ್ರದರ್ಶನಕ್ಕೆ ಹಾಗೂ ಮಾರಾಟಕ್ಕೆ ಇಡಲಾಗಿದ್ದು, ಇದರೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ದೈವಜ್ಞ ಬ್ರಾಹ್ಮಣ ಸಖಿ ಸಂಘದ 100+ ಮಹಿಳಾ ಮಣಿಗಳು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಆದರೆ ಸಾಹಿತ್ಯದಲ್ಲಿ ಇನ್ನು ಮುಂದುವರಿಲಿಕ್ಕೆ ಅವಕಾಶವೂ ಕಡಿಮೆ ಇದೆ ಅವರಿಗೆ. ಸಾಹಿತ್ಯ ಕೃಷಿ ಮಾಡಿದವರಿಗೆ ಸಹ ಸನ್ಮಾನ ದೊರೆತೇ ಇಲ್ಲ. ಹಾಗಾಗಿ ನಾವು ನಮ್ಮ ದೈವಜ್ಞ ಸಮಾಜದಲ್ಲಿ, ದೈವಜ್ಞ ಬ್ರಾಹ್ಮಣ ಸಮಾಜದಲ್ಲಿ ಸಾಹಿತಿಗಳ ಪುರಸ್ಕಾರ, ಅವರನ್ನು ಬರೆಯವರಿಗೆ ಉತ್ತೇಜನ ಮಾಡೋದು, ಬರೆದವರಿಗೆ ಸನ್ಮಾನ ಮಾಡೋದು, ಈ ಉದ್ದೇಶದಿಂದ ಇದೊಂದು ಕಾರ್ಯಕ್ರಮ. ಇದು ಮುಂದೆ ಬರುವ ಕಿರಿಯ ಸಾಹಿತಿಗಳಿಗೆ ಪ್ರೋತ್ಸಾಹ. ಇದೊಂದು ನಮ್ಮ ಪುಷ್ಪಾ ಮೇಡಮ್ ಅವರು ನಮಗೆಲ್ಲರಿಗೂ ತುಂಬ ಎನ್ಕರೇಜ್ ಮಾಡಿದ್ದಾರೆ. ನಾವು ಸೋಷಲ್ ಸರ್ವಿಸ್ ಮಾಡಬೇಕು ಅಂತ ಬಿಟ್ಟು 10 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು ಭಾಳ ಚೆನ್ನಾಗಿ ನಡೀತಾ ಇದೆ.
ಸಾಹಿತ್ಯದ ಕಡೆ ಜನರ ಒಲವು ಕಡಿಮೆಯಾಗ್ತಿರೋ ಈ ಕಾಲದಲ್ಲಿ ಇಂಥ ಕಾರ್ಯಕ್ರಮಗಳು ಆಗಾಗ ಜರುಗುತ್ತಿದ್ರೆ ಯುವಕರಿಗೆ ಉತ್ತೇಜನ ಮತ್ತು ಸ್ಫೂರ್ತಿ ಸಿಗುವುದರಲ್ಲಿ ಅನುಮಾನವಿಲ್ಲ. ನ್ಯೂಸ್ ಫಸ್ಟ್ ಬ್ಯೂರೋ. ಡಿಸೆಂಬರ್ ತಿಂಗಳು 31ನೇ ತಾರೀಕು ತೆಲುಗು ನಟ ನರೇಶ್ ಮತ್ತು ಪವಿತ್ರ ಲೋಕೇಶ್ ವಿಡಿಯೋವೊಂದನ್ನ ಶೇರ್ ಮಾಡಿ ನಾವು ಹೊಸ ಜೀವನ ಆರಂಭಿಸುತ್ತಿದ್ದೇವೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ಯಾವುದೇ ಸಿನಿಮಾಗೂ ಕಮ್ಮಿ ಇಲ್ಲ ಎನ್ನುವಂತೆ ವಿಡಿಯೋ ಶೂಟ್ ಮಾಡಿಸಿ ಕಲ್ಯಾಣ ಕತೆ ಹಂಚಿಕೊಂಡ್ರು. ಈ ವಿಡಿಯೋ ನೋಡಿದ ಮಂದಿ ಇವರಿಬ್ಬರ ಕತೆಯನ್ನ ಸಿನಿಮಾ ಮಾಡಿದ್ರೆ ಪಕ್ಕಾ ಹಿಟ್ ಬಾರಿಸುತ್ತೆ ಅಂತ ಅಂದುಕೊಂಡಿದ್ರು. ಇದೀಗ ಅದು ನಿಜವಾಗ್ಲಿದೆ. ಎಸ್, ವೈಯಕ್ತಿಕ ವಿಚಾರಗಳಿಂದ ಭಾರಿ ಸದ್ದು ಮಾಡಿದ್ದ ನರೇಶ್ ಮತ್ತು ಪವಿತ್ರ ಲೋಕೇಶ್ ಕುರಿತ ಸಿನಿಮಾ ಒಂದು ತಯಾರಾಗ್ತಿದೆ. ಇವರಿಬ್ಬರ ಜೀವನದಲ್ಲಿ ನಡೆದ ನೈಜ ಘಟನೆಗಳನ್ನ ಇಟ್ಕೊಂಡು ರೊಮ್ಯಾಂಟಿಕ್ ಲವ್ ಸ್ಟೋರಿ ಮಾಡಲಾಗ್ತಿದ್ದು ಈ ಕಥೆಯಲ್ಲಿ ಇವರಿಬ್ಬರೇ ನಾಯಕ ನಾಯಕಿಯಾಗಿ ನಟಿಸುತ್ತಿದ್ದಾರಂತೆ. ತಮ್ಮಿಬ್ಬರ ನಡುವೆ ಪರಿಚಯ ಹೇಗಾಯ್ತು, ತಮ್ಮ ಬಾಂಧವ್ಯ ಹೇಗೆ ಬೆಸೆಯಿತು, ಪ್ರೀತಿ ಹೇಗೆ ಶುರುವಾಯ್ತು, ಮದುವೆಯಾಗೋಕೆ ಯಾಕೆ ನಿರ್ಧರಿಸಿದ್ರು ಅನ್ನೋದನ್ನೇ ಸಿನಿಮಾ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಅದಾಗಿ ನರೇಶ್ ಮತ್ತು ಪವಿತ್ರ ಸಿನಿಮಾದಲ್ಲಿ ಬರೀ ಲವ್ ಸ್ಟೋರಿ ಮಾತ್ರ ಇರಲ್ಲ, ಇದರ ಜೊತೆಗೆ ಕಳೆದ ಒಂದು ವರ್ಷದಿಂದ ತಮ್ಮ ಪರ್ಸನಲ್ ಲೈಫ್ನಲ್ಲಿ ನಡೆಯುತ್ತಿರುವ ವಿವಾದಗಳು ಇರಲಿದೆಯಂತೆ. ನರೇಶ್ ಮತ್ತು ಅವರ ಪತ್ನಿ ರಮ್ಯಾ ರಘುಪತಿ ಅವರ ನಡುವಿನ ಗಲಾಟೆ, ಡಿವೋರ್ಸ್ ವಿಚಾರ, ಮೈಸೂರು ಹೋಟೆಲ್ನಲ್ಲಿ ನಡೆದ ಗಲಾಟೆ, ಜೀವ ಬೆದರಿಕೆ, ಬ್ಲ್ಯಾಕ್ಮೇಲ್ ಆರೋಪ, ಆಡಿಯೋ ಲೀಕ್ ವಿಚಾರ, ಹೀಗೆ ಪ್ರತಿಯೊಂದನ್ನ ಸೇರಿಸಿ ಕಮರ್ಷಿಯಲ್ ಪ್ಯಾಕೇಜ್ ಕೊಡೋ ಕೆಲಸ ಮಾಡ್ತಿದ್ದಾರಂತೆ. ನಮಗ್ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ನರೇಶ್ ಪವಿತ್ರ ಸಿನಿಮಾದ ಶೂಟಿಂಗ್ ಸಂಪೂರ್ಣ ಮುಗಿದಿದೆ. ಸದ್ಯ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೀತಿದೆಯಂತೆ. ಇನ್ನು ಈ ಚಿತ್ರವನ್ನ ಎಂ ಆರ್ ರಾಜು ನಿರ್ದೇಶನ ಮಾಡುತ್ತಿದ್ದು ಖುದ್ದು ನರೇಶ್ ನಿರ್ಮಿಸಿದ್ದಾರಂತೆ. ಎಷ್ಟು ದಿನ ಸೋಷಿಯಲ್ ಮೀಡಿಯಾ ನ್ಯೂಸ್ ಚಾನೆಲ್ಗಳಲ್ಲಿ ಹೆಡ್ಲೈನ್ ಆಗಿದ್ದ ನರೇಶ್ ಪವಿತ್ರ ಪ್ರೇಮ ಕಥೆಯನ್ನ ಶೀಘ್ರದಲ್ಲೇ ಬಿಗ್ ಸ್ಕ್ರೀನ್ ನಲ್ಲಿ ನೋಡಬಹುದು. ಈ ಚಿತ್ರದಲ್ಲಿ ಇಷ್ಟು ದಿನ ನೀವು ನಾವು ನೋಡಿದ ಕಥೆನೇ ಇರುತ್ತಾ, ಅಥವಾ ಯಾರಿಗೂ ಗೊತ್ತಿಲ್ಲದ ಅನ್ನೋನ್ ಫ್ಯಾಕ್ಟ್ ಏನಾದರೂ ತೋರಿಸ್ತಾರಾ ನೋಡಬೇಕಿದೆ. ಭರತ್ ಫಿಲ್ಮ್ ಬ್ಯೂರೋ, ನ್ಯೂಸ್ ಫಸ್ಟ್.